ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೂರಿಗೆ ಶಾಸಕತನ ಬಂದ್ರೆ ದೇವರಾಜಿಂದ ನಿಮ್ಮ ಬಂಡಿವಳೆ ಗ್ರಾಮ ಅಲ್ಲ, ಇಡೀ ಸಮಸ್ತ ಕೆಆರ್ ಪೇಟೆ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಕಂಕಣಬದ್ಧವಾಗಿ ನಮ್ಮ ಪಕ್ಷದ ನಾಯಕರು ದೇವೇಗೌಡರು, ಕುಮಾರಸ್ವಾಮಿ ಅವರು, ನಮ್ಮ ನಿಖಿಲ್ ಅವರು ಚುನಾವಣೆಗೆ ಪ್ರಾದಾರ್ಪಣೆ ಮಾಡಿದ್ಮೇಲೆ ಲೋಕಸಭಾ ಚುನಾವಣೆಗೆ ಸಕ್ರಿಯವಾಗಿ ರಾಜಕಾರಣಕ್ಕೆ ತೊಡಗಿಸಿಕೊಂಡಿರ್ತಕ್ಕಂತ ನಮ್ಮ ಪಕ್ಷದ ಯುವ ನಾಯಕ ಬಹಳ ಮಹತ್ವಾಕಾಂಕ್ಷೆಯನ್ನ ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಅಪಾರವಾದಂತಹ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಮಂಡ್ಯ ಜಿಲ್ಲೆ ಜನರ ಜೊತೆನಲ್ಲಿ ಎಲ್ಲಾ ಸಂದರ್ಭದಲ್ಲಿ ಇರತಕ್ಕಂತ ಮಹಾನ್ ನಾಯಕ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ ಜೊತೆಗಿದ್ದಾರೆ, ನಮ್ ಜೊತೆಗಿದ್ದಾರೆ. ದಯಮಾಡಿ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ನಾಯಕರ ಬಗ್ಗೆ ಒಂದು ವಿಶ್ವಾಸ ಇಡಿ. ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ನಾಯಕರಿಗೆ, ನಮಗೆಲ್ಲ ಒಂದು ಶಕ್ತಿ ತುಂಬಿ ಚುನಾವಣೆಯಲ್ಲಿ ಬಿ ಎಲ್ ಶಂಕರ್ ಅವ್ರನ್ನ ಗೆಲ್ಸಿ ಅಂತೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ. ಬಂಡೀವಾಳ ಗ್ರಾಮದ ಎಲ್ಲ ನನ್ನ ಗ್ರಾಮಸ್ಥ ತಂದೆ ತಾಯಂದ್ರಿಗಳಿಗೆ ಮೊದಲನೇದಾಗಿ ನಮಸ್ಕಾರ. ಈ ಒಂದು ಗ್ರಾಮ ನಮ್ಮ ದೇವರಾಜಣ್ಣ ಅವರು ಜನಿಸಿದಂತ ಒಂದು ಗ್ರಾಮ ಅಂತ ನನಗೆ ಗಾಡಿನಲ್ಲಿ ಬರ್ತಾ ಹೇಳಿದ್ರು. ಹಲವಾರು ವಿಚಾರಗಳನ್ನ ದೇವರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ರು. ದೇವೇಗೌಡರು ಕಟ್ಟಿಸಿದಂತ ಒಂದು ಸೇತುವೆಯ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಕುಮಾರಣ್ಣ ಗ್ರಾಮ ವಾಸ್ತವ್ಯ ಮಾಡಿದಂತ ವಿಚಾರವಾಗೂ ಪ್ರಸ್ತಾಪ ಮಾಡಿದ್ರು. ಅದೇ ರೀತಿ ನಮ್ಮ ರವೀಂದ್ರಣ್ಣ ಒಂದು ವಿಷಯವನ್ನ ತಿಳಿಸಿದ್ರು. ನಮ್ ಯಾರಿಗೂ ಇದು ಬೇಕಾಗದೇ ಇರುವಂತ ಒಂದು ಚುನಾವಣೆ ಇವತ್ತು ನಾವೇನು ಎದುರಿಸ್ತಾ ಇದ್ದೇವೆ. ನೀವೆಲ್ಲ ಮತದಾರ ಬಂಧುಗಳು ಇವತ್ತು ನಾರಾಯಣ ಗೌಡರನ್ನ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ತಾವೆಲ್ಲರೂ JDS ಪಕ್ಷದ ಪರವಾಗಿ, ಕುಮಾರಣ್ಣನ ಪರವಾಗಿ ನಿಂತು ಇವತ್ತು ನಾರಾಯಣ ಗೌಡರನ್ನ ತಾವೆಲ್ಲ ಗೆಲ್ಲಿಸ್ಕೊಟ್ಟು ಶಾಸಕನಾಗಿ ಮಾಡಿದ್ರಿ. 5 ವರ್ಷಗಳ ಕಾಲ ತಮ್ಮ ಸೇವೆ ಸಲ್ಲಿಸಬೇಕಾಗಿತ್ತು ನಾರಾಯಣ ಗೌಡರು ನ್ಯಾಯವಾಗಿ ನೋಡಿದ್ರೆ. ಆದ್ರೆ ಇವತ್ತು ನಾರಾಯಣ ಗೌಡರು ಆಸೆಗೆ ಆಮಿಷಕ್ಕೆ ಬಲಿಯಾಗಿ, ಅದೇನ್ ದುಡ್ಡುಗೋ ಅಧಿಕಾರದ ಆಸೆಗೋ ದಾಹಕ್ಕೋ ನಮಗೆ ಗೊತ್ತಿಲ್ಲ. ನೀವೆಲ್ಲ ಬುದ್ಧಿವಂತರಿದ್ದೀರಿ, ತಾವೆಲ್ಲ ಮಾಧ್ಯಮದಲ್ಲಿ ಎಲ್ಲ ಗಮನಿಸಿದ್ದೀರಿ ಏನೇನ್ ನಡೀತು ಅನ್ನೋ ಒಂದು ವಿಚಾರನ. ದಯವಿಟ್ಟು ಈ ಒಂದು ಚುನಾವಣೆಯಲ್ಲಿ ಇವ್ರಿಗೆ ತಕ್ಕ ಪಾಠ ಕಲಿಸುವಂತ ಒಂದು ಜವಾಬ್ದಾರಿ ಇವತ್ತು ಮತದಾರ ಬಂಧುಗಳ ಮೇಲೆ ನಿಮ್ಗಳ ಮೇಲೆ ಇದೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೇನೆ. ಸುಮಾರು 22,000 ರೈತ ಕುಟುಂಬಗಳಿಗೆ ಕೆಆರ್ ಪೇಟೆ ತಾಲೂಕು ಮಾತ್ರ ನಾನು ಹೇಳ್ತಾ ಇರುವಂತದ್ದು ಮನ್ನಾ ಆಗಿರುವಂತ ಒಂದು ವಿಚಾರ ತಮ್ಮ ಗಮನದಲ್ಲಿರಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. 14 ತಿಂಗಳುಗಳ ಕಾಲ ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳ ಏನಾಗಿದ್ರು, ಕುಮಾರಣ್ಣ ಅವರು ಇವತ್ತು ಮುಖ್ಯಮಂತ್ರಿಗಳಾಗಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಒಂದು ಆಶೀರ್ವಾದದಿಂದ ಇವತ್ತು 7 ಕ್ಷೇತ್ರ ಗೆಲ್ಲಿಸ್ಕೊಟ್ರಿ ಹೋದ ವಿಧಾನಸಭಾ ಚುನಾವಣೆಯಲ್ಲಿ. ಅವತ್ತು ಕುಮಾರಣ್ಣ ಅವರು ನಾವೆಲ್ಲರೂ ಘೋಷಣೆ ಮಾಡ್ತೀವಿ, ಕುಮಾರಣ್ಣನ ಒಂದು ನಾಯಕತ್ವದಲ್ಲಿ ಎಲ್ಲರೂ ಘೋಷಣೆ ಮಾಡ್ತೀವಿ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅನ್ನೋ ಒಂದು ವಿಚಾರವಾಗೆ ಕುಮಾರಣ್ಣ ಅವರು ಬಹಳ ಸುಲಭವಾಗಿ ಹಿಂದೆ ಸರಿಬೋದಾಗಿತ್ತು. ಆದ್ರೆ ಆ ಮನುಷ್ಯ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ರೈತರ ಸಾಲ ಮನ್ನಾ, ಇದನ್ನ ಯಾವ ರೀತಿ ಅವರು ದುಡ್ಡನ್ನ ಹೊಂದಿಸಬೇಕಾಗಿತ್ತು, ಅಧಿಕಾರಿಗಳ ಜೊತೆ ಕೂತ್ಕೊಂಡು ದಿನನಿತ್ಯ ಅವರ ಒಂದು ಚಿಂತನೆ ಏನಿತ್ತು ರಾಜ್ಯದ ಬಡವರ ಪರವಾಗಿ ರೈತರ ಪರವಾಗಿ, ಇವತ್ತು ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಕುಮಾರಣ್ಣನಂತ ಒಂದು ವ್ಯಕ್ತಿ ಮತ್ತೊಮ್ಮೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕಾಗಿದೆ. ಇವತ್ತು ನಮಗಳಿಗೋಸ್ಕರ ಅಲ್ಲ, ಆದ್ರೆ ರಾಜ್ಯದಲ್ಲಿ ಬಡವರು ರೈತರುಗಳು ಉಳಿಬೇಕು ಅಂತ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕಾಗಿದೆ. ಇವತ್ತು ನಾನು ಲೋಕಸಭಾ ಚುನಾವಣೆಯಲ್ಲಿ ನನ್ನ ಪಕ್ಷ ನನಗೆ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ನನಗೆ ಕಲ್ಪಿಸ್ಕೊಟ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನಾನೇ ನನ್ನ ಪಕ್ಷದ ಕಾರ್ಯಕರ್ತರಲ್ಲೇ ಕ್ಷಮೆ ಕೇಳ್ತೀನಿ, ಎಲ್ಲ ಒಂದ್ ಕಡೆ ನನ್ನಲ್ಲೇ ಒಂದಷ್ಟು ಲೋಪದೋಷಗಳಿತ್ತೇನೋ ಅಂತ ನಾನೇ ಕೂತ್ಕೊಂಡು ಕೆಲವೊಂದಷ್ಟು ತಿಂಗಳುಗಳಿಂದ ಬಹಳ ಯೋಚನೆ ಮಾಡ್ತಾ ಇದ್ದೇನೆ. ಆದ್ರೆ ಒಂದ್ ಮಾತಂತೂ ಸತ್ಯ, ಇವತ್ತು ಮಂಡ್ಯ ಜಿಲ್ಲೆ ಜನತೆ ಸುಮಾರು 5.25 ಲಕ್ಷ ಜನ ನನ್ನ ಪರವಾಗಿ ಮತ ಹಾಕಿದ್ದೀರಿ. ನಿಜ ಹೇಳಬೇಕು ಅಂದ್ರೆ ನಿನ್ನೆ ದಿನ ನಮ್ಮ ಕುಟುಂಬದ ಒಬ್ಬ ಸದಸ್ಯ, ನನ್ನ ತಮ್ಮ, ಒಂದು ಎಂಗೇಜ್ಮೆಂಟ್ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮಂಡ್ಯದ ಒಂದಷ್ಟು ಭಾಗದ ಒಂದಷ್ಟು ಯುವಕರು ಬಂದಿದ್ರು. ಅಣ್ಣ ಫೋಟೋ ಬೇಕು, ಫೋಟೋ ತಗೊಂಡ್ರು. ಅಣ್ಣ ಕ್ಷಮಿಸ್ಬಿಡೋಣ, ನಾವು ಮಂಡ್ಯದವರು ಅಂತ ಹೇಳ್ಕೊಳಕ್ ಬೇಜಾರಾಗತ್ತೆ ಅಂದ್ರು. ನಾನು ಹೇಳ್ದೆ, ಬ್ರದರ್ ದಯವಿಟ್ಟು ಇಂಥ ಮಾತು ಹೇಳ್ಬೇಡಿ, ಯಾಕೆಂದ್ರೆ ನಿಮ್ದು ಯಾವುದು ಇಲ್ಲಿ ತಪ್ಪುಗಳಿಲ್ಲ, ಯಾಕೆಂದ್ರೆ ಇಲ್ಲಿ ಒಂದು ರೀತಿ ರಾಜಕೀಯ ಒಂದು ಷಡ್ಯಂತ್ರ ನಡೆದಂತದ್ದು. ಆ ಒಂದು ಚುನಾವಣೆನ ಚುನಾವಣೆ ರೀತಿನಲ್ಲಿ ಎಲ್ಲರೂ ಎದುರಿಸಿದ್ರೆ ಬಹುಶಃ ಆ ಒಂದು ಫಲಿತಾಂಶ ಬರ್ತಾ ಇರಲಿಲ್ಲ ಅನ್ನೋ ಒಂದು ವಿಷಯ ನನಗೆ ತಿಳಿದಿದೆ. ದಯವಿಟ್ಟು ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಸಂದರ್ಭದಲ್ಲಿ. ಅದೆಲ್ಲ ಮುಗ್ಧಾದ ಅಧ್ಯಯನ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೀವು ನನ್ನ ತಂದೆ ತಾಯಿ ಅಂದ್ರೆ ನಾನು ನಿಮ್ಮ ಮಗ, ದಯವಿಟ್ಟು ಒಂದಲ್ಲ ಒಂದಿನ ನೀವು ನನ್ನ ಸ್ವೀಕಾರ ಮಾಡ್ತೀರಂತ ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ಆದ್ರೆ ಇವತ್ತಿನ ದಿನ ನಿಮ್ಮ ಊರಿನ ಮಗ ದೇವರಾಜಣ್ಣ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ,
ಕಳೆದ 25-30 ವರ್ಷಗಳ ಕಾಲದಿಂದಾನು ಜೆಡಿಎಸ್ ಪಕ್ಷಕ್ಕೆ ಕೆಆರ್ ಪೇಟೆ ತಾಲೂಕಿನಲ್ಲಿ ತುಂಬಾ ದುಡಿಮೆ ಮಾಡ್ಕೊಂಡ್ ಬಂದಿರೋಂತ ಒಬ್ಬ ಮನುಷ್ಯ, ಇವ್ರಿಗೆ ಹಲವಾರು ಬಾರಿ ಟಿಕೆಟ್ ಸಿಕ್ಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಟಿಕೆಟ್ ಸಿಕ್ಕದೆ ಹೋಗಿದ್ರಿಂದ ಈ ಬಾರಿ ಕೆಆರ್ ಪೇಟೆ ತಾಲೂಕಿನ ಎಲ್ಲ ಮುಖಂಡರುಗಳು ಕುಮಾರಣ್ಣನ ಮನೆಗೆ ಬಂದ್ರು. ಎಲ್ಲ ಅವ್ರಗಳೇ ತಗೊಂಡಿರೋಂತ ತೀರ್ಮಾನ, ಈ ಬಾರಿ ದೇವರಾಜ ಅಣ್ಣನ್ಗೆ ಟಿಕೆಟ್ ಕೊಡ್ಬೇಕು, ಈ ಬಾರಿ ದೇವರಾಜ ಅಣ್ಣನ ಶಾಸಕರಾಗಿ ನಮ್ಮ ಕೆಆರ್ ಪೇಟೆ ಜನತೆ ನೀವು ಮಾಡ್ತೀರಾ ಅನ್ನೋ ಒಂದು ವಿಶ್ವಾಸ, ಒಂದು ನಂಬಿಕೆ ನನ್ನಲ್ಲಿದೆ. ದಯವಿಟ್ಟು ನಮ್ಮ ದೇವರಾಜ ಅಣ್ಣನ, ನಿಮ್ಮ ಮನೆಯ ಮಗನ್ನ ನೀ ಒಂದು ಚುನಾವಣೆನಲ್ಲಿ ದಯವಿಟ್ಟು ಕೈ ಹಿಡಿಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡ್ತಾ ಎರಡು ಮಾತುಗಳು ನಮ್ಗೆ ಗೊತ್ತಿಲ್ಲ.